ನಮಸ್ಕಾರ, ನಾನು ನಿಮ್ಮ ಮನೆ ಹುಡುಗ ಪ್ರಭಾಕರ್ ಪಾರಡುಗುರು. ಬಿಗ್ ಬಾಸ್ ಕನ್ನಡ ಸೀಸನ್ 8 ಐದನೇ ವಾರ ಮುಗಿದಿದೆ, ಈಗ ಆರನೇ ವಾರ ಶುರುವಾಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾಗೆ ಶಂಕರ್ ಅಶ್ವಥ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ನನ್ನ ಎಲಿಮಿನೇಷನ್ ಏನಂತಾರೆ, ಪರ್ಸೆಪ್ಷನ್ ಮೋಸ್ಟ್ಲಿ 99% ಕರೆಕ್ಟ್ ಆಗ್ತಿದೆ. ಈ ವಾರ ಆರನೇ ವಾರ ಶುರುವಾಗಿದೆ, ನಾಮಿನೇಷನ್ಸ್ ಆಗಿದ್ದಾವೆ ಸೋಮವಾರ, ಹಾಗೂ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಶುರು ಆಗಿದೆ. ಲೈಕ್ ಒಂದು 4 ಜನ ಕ್ಯಾಪ್ಟನ್ಸ್ ಆಯ್ಕೆ ಮಾಡಬೇಕಂತ ಬಿಗ್ ಬಾಸ್ ಲೆಟರ್ ಕಳಿತಾರೆ ಮಂಜು ಅವ್ರಿಗೆ. ಸೊ ಅವರು ಸ್ಟ್ರಾಂಗೆಸ್ಟ್ ದಿವ್ಯಾ ಯು, ದಿವ್ಯಾ ಎಸ್ ಹಾಗೂ ರಾಜೀವ್ ಹಾಗೂ ಅರವಿಂದ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ 4 ಕ್ಯಾಪ್ಟನ್ಸ್ ಆಗಿ. ಆ 4 ಕ್ಯಾಪ್ಟನ್ಸ್ಗೆ ಒಂದು ಟಾಸ್ಕ್ ಕೊಡ್ತಾರೆ, ಅಲ್ಲಿ ಅವರ ಮಿಕ್ಕಿದ್ದು ಎಷ್ಟು 1 2 3 4 5 ಮಿಕ್ಕಿದ್ದು 8 ಜನ ಫೋಟೋ ಅಲ್ಲಿ ಇಡ್ತಾರೆ, ಅದಕ್ಕೆ ಇವರು ಹಗ್ಗ ಹಾಕಬೇಕು. ಯಾರ್ಯಾರು ಕೆಳಗೆ ಬೀಳುತ್ತೋ ಅವ್ರವ್ರ ಟೀಮ್ಗೆ ಬರ್ತಾರೆ. ಸೊ ಒಂದೊಂದು ಟೀಮಲ್ಲಿ 3 ಜನ ಇರ್ತಾರೆ, ಹಾಗಾಗಿ ರಾಜೀವ್ ಅವರು ವೈಷ್ಣವಿ ಮತ್ತು ರಘು ಅವ್ರಿಗೆ ಹಾಕ್ತಾರೆ. ದಿವ್ಯಾ ಎಸ್ ಬಂದುಬಿಟ್ಟು ಚಕ್ರವರ್ತಿ ಮತ್ತು ಇವ್ರು ಯಾರು ಶುಭ ಪೂಂಜಾ, ಅರವಿಂದ್ ಬಂದುಬಿಟ್ಟು ನಿಧಿ ಮತ್ತು ಪ್ರಶಾಂತ್ ಅನಿಸುತ್ತೆ. ಇವರು ದಿವ್ಯಾ ಯು ಬಂದುಬಿಟ್ಟು ಶಮಂತ್ ಮತ್ತು ವಿಶ್ವನಾಥ್, ಇವು 4 ಟೀಮು. ಮತ್ತು ಈ ವಾರ ನಾಮಿನೇಟ್ ಆಗಿದ್ದು ಶುಭ ಪೂಂಜಾ ಅವರು ನಾಮಿನೇಟ್ ಆಗಿದ್ದಾರೆ, ನಿಧಿ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ, ಮತ್ತು ದಿವ್ಯಾ ಎಸ್ ಅವರು ನಾಮಿನೇಟ್ ಆಗಿದ್ದಾರೆ. ರಾಜೀವ್ ಅವರು ಡೈರೆಕ್ಷನ್ ನಾಮಿನೇಷನ್ ಫ್ರಮ್ ಕ್ಯಾಪ್ಟನ್ಸಿ, ಮಂಜ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ರಾಜೀವ್ ಅವ್ರನ್ನ. ಅರವಿಂದ್ ಅವರು ನಾಮಿನೇಟ್ ಆಗಿದ್ದಾರೆ, ಪ್ರಶಾಂತ್ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಇವಾಗ ನೋಡ್ಕೊಂಡಿದ್ರೆ ನಾವು 7 ಜನ ನಾಮಿನೇಟ್ ಆಗಿದ್ದಾರೆ. 7 ಜನರಲ್ಲಿ ಪಕ್ಕಾ ಡೇಂಜರ್ ಜೋನಲ್ಲಿರೋದು ಪ್ರಶಾಂತ್ ಮತ್ತು ಶಮಂತ್. ಅದರಲ್ಲಿ ನಮಗೆ ಹೆಲ್ಮೆಟ್ ಆಗಿರೋದು ಪಕ್ಕಾ ಹೆಲ್ಮೆಟ್ ಆಗೋದು 99% ಶಮಂತ್ ಅವರು ಅಂತ ನನ್ನ ಅನಿಸಿಕೆ. ಏನಾದರೂ ಆ ಕಡೆ ಈ ಕಡೆ ಆಗಿದ್ದರೆ ನಮಗೆ ಇವ್ರು ಹೆಲ್ಮೆಟ್ ಆಗ್ಬೋದು, ಪ್ರಶಾಂತ್ ಅವರು. ಸೊ ಈ ವಾರ ಶನಿವಾರ ಬಂದುಬಿಟ್ಟು ಅರವಿಂದ್ ಅವರು ಸೇಫ್ ಆಗ್ತಾರೆ, ಅವ್ರ ಜೊತೆ ಶುಭ ಇಲ್ಲ ನಿಧಿ ಅವರು ಸೇಫ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.